ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ವೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು, ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಎರಡು ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಫ್ರೆನ್ಸಿಯೇಟನ್ನು ಅರ್ಥ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ. ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಲೆಟ್ಸ್ ಮೂವ್ ಆನ್ ಟು ದ ಕ್ಲಾಸ್. ಇಟ್ಸ್ ಮತ್ತು ಇಟ್ಸ್ ನೋಡಿ, ಎರಡೂ ಒಂದೇ ಪ್ರೊನೌನ್ಸಿಯೇಷನ್ ಆಗುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ಇಟ್ಸ್ ಮತ್ತು ಇಟ್ಸ್ ಅಂತಲೇ ಓದ್ತೇವೆ ಓದುವಾಗ, ಬಟ್ ಆದರೆ ದೇರ್ ಮೇ ಬಿ ಲಿಟಲ್ ಡಿಫ್ರೆನ್ಸ್ ಬಿಟ್ವೀನ್ ಇಟ್ಸ್ ಅಂಡ್ ಇಟ್ಸ್. ಸೊ ವಿ ಮಸ್ಟ್ ನೋ ವೆನ್ ವಿ ಯೂಸ್ ದಿಸ್ ಇನ್ ಸ್ಪೋಕನ್ ಆರ್ ಇನ್ ರಿಟನ್ ಲ್ಯಾಂಗ್ವೇಜ್, ಸೊ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಇವೆರಡೂ ವ್ಯತ್ಯಾಸಗಳನ್ನು ತಿಳಿದುಕೊಂಡು ನಾವು ಬಳಸಿದಾಗ ಯಾವುದೇ ಒಂದು ಮಿಸ್ಟೇಕ್ ಆಗುವುದಿಲ್ಲ. ಸೊ ಬಿಫೋರ್ ಮೇಕಿಂಗ್ ಮಿಸ್ಟೇಕ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಸಿಂಗಲ್ ವರ್ಡ್ಸ್. ಓಕೆ ನೋಡಿ, ಇಟ್ಸ್ ಇಲ್ಲಿ ಇಟ್ ಆದ ನಂತರ ಒಂದು ಅಪೋಸ್ಟ್ರೋಫ್ ಸಿಂಬಲ್ ಅನ್ನು ನಾವು ಬಳಸಿದ್ದೇವೆ. ಇದರ ಅರ್ಥ ಅಲ್ಲಿ ಇನ್ನೂ ಒಂದು ವರ್ಡ್ ಹಿಡನ್ ಆಗಿದೆ, ಅದನ್ನು ಶಾರ್ಟ್ ಫಾರ್ಮ್ ಆಗಿ ನಾವು ಬರೆದಿದ್ದೇವೆ ಅಂತ ಅರ್ಥ. ಆ ಎರಡು ವರ್ಡ್ಗಳು ಯಾವಂತಂದ್ರೆ, ಇಟ್ಸ್ ಇಸ್ ದ ಕಾಂಟ್ರಾಕ್ಷನ್ ಆಫ್ ಇಟ್ ಈಸ್. ಯಾವ ಎರಡು ಒಂದು ಪದಗಳ ಕಾಂಟ್ರಾಕ್ಷನ್ ಅಂದ್ರೆ ಶಾರ್ಟ್ ಫಾರ್ಮ್ ಅಂದ್ರೆ, ಒಂದು ಇಟ್ ಈಸ್ ಅನ್ನೋ ಒಂದು ಪದದ್ದು, ಅನದರ್ ಒನ್ ಇಟ್ ಹ್ಯಾಸ್ ಅನ್ನೋ ಈ ಎರಡು ಪದಗಳ ಒಂದು ಕಾಂಟ್ರಾಕ್ಷನ್ ಫಾರ್ಮ್ ಅನ್ನ ಇಟ್ಸ್ ಅಂತ ನಾವು ಕರಿತೇವೆ. ನೋಡಿ, ಟಿ ನಂತರ ಕೊಟ್ಟಿರ್ತಕ್ಕಂತ ಇದು ಅಪೋಸ್ಟ್ರೋಫ್ ಸಿಂಬಲ್ ಇದೆಯಲ್ಲ, ಇದರ ನಂತರ ಇರ್ತಕ್ಕಂಥದ್ದು ಒಂದು ವರ್ಡ್ ಇದೆ, ಅದನ್ನ ಶಾರ್ಟ್ ಆಗಿ ಬರೆದಿದ್ದೇವೆ ಅಂತ ಅರ್ಥ. ಓಕೆ, ಅದರ ಅರ್ಥ ಏನಾಗುತ್ತೆ, ಇಟ್ ಈಸ್ ಅಂತ ನಾವು ಓದ್ಬೇಕು, ಅದಕ್ಕೆ ಆದ್ರೆ ಇಟ್ಸ್ ಅಂತ ನಾವು ಓದ್ತೇವೆ, ಅಥವಾ ಇಟ್ ಹ್ಯಾಸ್ ಅಂತ ನಾವು ಓದ್ಬೇಕು. ನೆಕ್ಸ್ಟ್ ಇನ್ನೊಂದು ಇಟ್ಸ್ ಅಂತ ಇದೆಯಲ್ಲ, ಇಟ್ಸ್ ಇಸ್ ಅ ಪೊಸೆಸಿವ್ ಅಡ್ಜೆಕ್ಟಿವ್. ಪೊಸೆಸಿವ್ ಅಂತಂದ್ರೆ ಯಾರ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ, ಯಾರಿಗೆ ಸಂಬಂಧಪಟ್ಟಿದ್ದು. ನಾವು ಪೊಸೆಸಿವ್ ಅಡ್ಜೆಕ್ಟಿವ್ಗಳ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡಿದೆ ನಾವು, ಯಾರಿಗೆ ಸಂಬಂಧಪಟ್ಟಿದ್ದು. ಪೊಸೆಸಿವ್ ಅಂದ್ರೆ ಯಾರಿಗೆ ಸಂಬಂಧಪಟ್ಟದ್ದು ಅಂತಾನೆ ಅರ್ಥ ಆಗುತ್ತೆ. ಈಗ ಉದಾಹರಣೆ ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ ನೋಡಿ, ದ ಡಾಗ್ ಈಸ್ ಲೇಜಿ ಅಂಡ್ ಇಟ್ಸ್ ಹಂಗ್ರಿ. ನೋಡಿ, ಇಟ್ಸ್ ಅಂತ ಓದಿದ್ದೀನಿ, ಇಲ್ಲಿ ಇಟ್ ಈಸ್ ಹಂಗ್ರಿ ಅಂತ ನಾವು ಓದ್ಬೇಕು. ನೋಡಿ, ದ ಡಾಗ್ ಈಸ್ ಲೇಜಿ ಅಂಡ್ ಇಟ್ ಈಸ್ ಹಂಗ್ರಿ. ಇಟ್ ಈಸ್ ಅನ್ನೋದನ್ನ ಅಲ್ಲಿ ಶಾರ್ಟ್ ಫಾರ್ಮ್ ಆಗಿ ಇಟ್ಸ್ ಅಂತ ನಾವು ಓದ್ತೇವೆ, ಅಥವಾ ಇಟ್ಸ್ ಅಂತಾನೆ ಅರ್ಥ. ಇಟ್ ಈಸ್ ಹಂಗ್ರಿ, ಯಾರು ಹಂಗ್ರಿ ಇದ್ದಾರೆ, ನಾಯಿ ಹಂಗ್ರಿ ಇದೆ. ಇಟ್ ಈಸ್, ಇಟ್ ಅನ್ನೋ ಒಂದು ಥರ್ಡ್ ಫಾರ್ಮ್ ಸಿಂಗ್ಯುಲರ್ ಪ್ರೊನೌನ್. ಇಟ್ ಈಸ್ ಹಂಗ್ರಿ, ನಾಯಿಯು ಹಸಿವಾಗಿದೆ, ನಾಯಿಗೆ ಹಸಿವಾಗಿದೆ ಅಂತ ಅರ್ಥ. ಅದನ್ನೇ ನೋಡಿ, ದ ಡಾಗ್ ಈಸ್ ಈಟಿಂಗ್ ಇಟ್ಸ್ ಫುಡ್. ಇಟ್ಸ್ ಅದರ ಅರ್ಥ, ಅದರ ಇದರ ಅಂತ ಅರ್ಥ. ನೋಡಿ, ದ ಡಾಗ್ ಈಸ್ ಈಟಿಂಗ್, ನಾಯಿಯು ತಿನ್ನುತ್ತಾ ಇದೆ. ಯಾರ ಫುಡ್ ಅನ್ನ, ಅದರ ಆಹಾರವನ್ನ, ಅದು ಅಂದ್ರೆ ಆ ಆಹಾರ ಯಾರಿಗೆ ಸಂಬಂಧಪಟ್ಟಿದ್ದು, ಡಾಗ್. ದ ಫುಡ್ ಈಸ್ ರಿಲೇಟೆಡ್ ಟು ದ ಡಾಗ್, ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ದಟ್ ಇಟ್ ಈಸ್ ಈಟಿಂಗ್ ಇಟ್ಸ್ ಫುಡ್, ಅದರ ಆಹಾರವನ್ನ ತಿಂತಾ ಇದೆ ಅಂತ ಅರ್ಥ. ಇಲ್ಲಿ ಇಟ್ ಈಸ್ ಹಂಗ್ರಿ, ಅದು ಹಸ್ಯವಾಗಿದೆ, ಅದರ ಆಹಾರವನ್ನು ಅದು ತಿಂತಾ ಇದೆ ಅಂತ ಅರ್ಥ. ಅರ್ಥ ಆಯ್ತು ಅನ್ಕೋ. ನೆಕ್ಸ್ಟ್ ನೋಡೋಣ, ಇಟ್ ಈಸ್ ಹಾಟ್ ಟುಡೇ. ನೋಡಿ, ಇಟ್ಸ್ ಹಾಟ್ ಟುಡೇ ಅಂತ ಓದ್ತೇವೆ, ಅದರ ಅರ್ಥ ಏನು, ಇಟ್ ಈಸ್ ಹಾಟ್ ಟುಡೇ, ಇವತ್ತು ತುಂಬಾ ಶೆಕೆ ಇದೆ, ಬಿಸಿ ಇದೆ ಅಂತ ಅರ್ಥ. ಇವತ್ತು ಇಟ್ ಈಸ್ ಹಾಟ್ ಟುಡೇ. ಇಲ್ಲಿ ನೋಡಿ, ಚೈಲ್ಡ್ ಈಸ್ ಪ್ಲೇಯಿಂಗ್ ವಿತ್ ಇಟ್ಸ್ ಡಾಲ್.
ನೋಡಿ, ಮಗು ತನ್ನ ಗೊಂಬೆಯ ಜೊತೆಗೆ ಆಡ್ತಾ ಇದೆ. ಯಾರ ಗೊಂಬೆ? ಅದರ ಗೊಂಬೆ, ತನ್ನ ಗೊಂಬೆ ಜೊತೆಗೆ. ಇಟ್ಸ್ ಡಾಲ್, ದ ಚೈಲ್ಡ್ ಈಸ್ ಪ್ಲೇಯಿಂಗ್ ವಿತ್ ಇಟ್ಸ್ ಡಾಲ್. ಮಗು ಅದರ ಅಥವಾ ಇದರ ಅಂತ ಆಗುತ್ತೆ, ಅದರ ಗೊಂಬೆಯ ಜೊತೆಗೆ ಆಡ್ತಾ ಇದೆ. ನೋಡಿ, ಸಣ್ಣ ಸಣ್ಣ ಪದಗಳೇ ಆಗಿರ್ಬೋದು, ಬಟ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಇವುಗಳನ್ನ ನಾವು ಕಲಿಲೇಬೇಕು. ಭಾಷೆ ಅಂದಾಗ ಎಲ್ಲ ಸಣ್ಣ ಸಣ್ಣ ಪದಗಳಿಂದನೂ ಕೂಡ ನಾವು ಕೆಲವೊಂದು ಸಾರಿ ಮಿಸ್ಟೇಕ್ ಅನ್ನ ಮಾಡ್ತಾ ಇರ್ತೇವೆ. ಸೊ ಇಟ್ ಈಸ್ ಬೆಟರ್ ಟು ನೋ ದಟ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ ದಿಸ್ ವರ್ಡ್. ಇಟ್ಸ್ ಗಾನ್ ನೌ. ಇಲ್ಲಿ ನೋಡಿ, ಇಟ್ಸ್ ಗಾನ್ ನೌ, ಇಲ್ಲಿ ವರ್ಬ್ ಇದೆ. ಅಂದ್ರೆ ಅರ್ಥ ಏನು? ಇಟ್ ಹ್ಯಾಸ್ ಗಾನ್ ನೌ, ಅದು ಈಗ ಹೋಯ್ತು ಅಂತ ಅರ್ಥ. ಇಟ್ ಹ್ಯಾಸ್ ಗಾನ್ ನೌ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಮತ್ತು ಇಟ್ ಈಸ್ ಇದರ ಕಾಂಟ್ರಾಕ್ಷನ್ ಫಾರ್ಮ್ ಆಗುತ್ತೆ, ಇಟ್ಸ್ ಅಂತ ಅರ್ಥ ಆಗುತ್ತೆ. ನೋಡಿ, ಕ್ಯಾಟ್ ಈಸ್ ಸಿಟಿಂಗ್ ಆನ್ ಇಟ್ಸ್ ಚೇರ್, ಬೆಕ್ಕು ತನ್ನ ಚೇರ್ ಮೇಲೆ ಕುಳಿತುಕೊಳ್ತಾ ಇದೆ. ಕ್ಯಾಟ್ ಈಸ್ ಸಿಟಿಂಗ್ ಆನ್ ಇಟ್ಸ್ ಚೇರ್, ಅಂದ್ರೆ ಈ ಚೇರ್ ಯಾರಿಗೆ ಸಂಬಂಧಪಟ್ಟಿದ್ದು? ಕ್ಯಾಟ್ ಯಾವುದ್ರಿಗೆ? ಆಗರ ಚೇರ್ ಮೇಲೆ ಕುಳಿತುಕೊಳ್ತಾ ಇದೆ. ನೆಕ್ಸ್ಟ್ ನೋಡಿ, ಮೊಬೈಲ್ ಈಸ್ ರಿಂಗಿಂಗ್ ಇಟ್ಸ್ ಹರ್ ಮೊಬೈಲ್, ಮೊಬೈಲ್ ರಿಂಗ್ ಆಗ್ತಾ ಇದೆ. ಅದು ಇಟ್ ಈಸ್ ಹರ್ ಮೊಬೈಲ್, ಅವಳ ಮೊಬೈಲ್ ಇದು ಅಂತ ಅರ್ಥ. ದ ಡಾಗ್ ಹರ್ಟ್ಸ್ ಇಟ್ಸ್ ಟೈಲ್, ಟೈಲ್ ಅಂದ್ರೆ ಬಾಲ. ನಾಯಿ ತನ್ನ ಬಾಲಕ್ಕೆ ನೋವು ಮಾಡಿಕೊಳ್ತಾ ಇದೆ. ಯಾರ ಬಾಲ? ಡಾಗ್ಸ್ ಟೈಲ್, ಇಟ್ ಈಸ್ ಡಾಗ್ಸ್ ಟೈಲ್, ಅದು ನಾಯಿಯ ಬಾಲ ಅಂತ ಹೇಳ್ತೇವೆ. ಇಟ್ಸ್ ಟೈಮ್ ಫಾರ್ ಡಿನ್ನರ್, ಅದರ ಅರ್ಥ ಏನು? ಇಟ್ ಈಸ್ ಟೈಮ್ ಫಾರ್ ಡಿನ್ನರ್. ಈ ತರ ಬರೆದ್ರೆ ಏನಾಗುತ್ತೆ? ಅಲ್ಲಿ ಈಸ್ ಅಂತ ಆಗುತ್ತೆ ಅಥವಾ ಹ್ಯಾಸ್ ಅಂತ ಅರ್ಥನು ಕೊಡುತ್ತೆ. ಅದಕ್ಕೋಸ್ಕರ ಅವನು ಶಾರ್ಟ್ ಆಗಿ ಬರೆದಿರ್ತೇವೆ ನಾವು. ನೋಡಿ, ಇಟ್ಸ್ ಟೈಮ್ ಫಾರ್ ಡಿನ್ನರ್, ಇದು ಊಟದ ಸಮಯ. ಇಟ್ ಈಸ್ ಟೈಮ್ ಫಾರ್ ಡಿನ್ನರ್, ಇಲ್ಲಿ ಯಾವುದು ಮೇನ್ ವರ್ಬ್ ಇಲ್ಲ, ಈಸ್ ಅನ್ನೇ ಮೇನ್ ವರ್ಬ್ ಆಗಿ ನಾವು ಹೇಳ್ತಾ ಇದ್ದೀವಿ. ನೋಡಿ, ದ ಟೇಬಲ್ ಈಸ್ ಬ್ರೋಕನ್ ನೌ, ಆ ಟೇಬಲ್ ಮುರಿದಿದೆ. ಇಟ್ಸ್ ಲೆಗ್ಸ್ ಆರ್ ಯೂಸ್ಲೆಸ್, ಅದರ ಕಾಲುಗಳು ಉಪಯೋಗ ಇಲ್ಲ. ನೋಡಿ, ಇಟ್ಸ್ ಮತ್ತು ಇಟ್ಸ್ ಏನು ವ್ಯತ್ಯಾಸ ಅನ್ನೋದನ್ನ ಈ ಒಂದು ಸಿಂಪಲ್ ಆಗಿರ್ತಕ್ಕಂತ ಒಂದು ಏನಂತಂದ್ರೆ ಎಕ್ಸಾಂಪಲ್ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ. ಸೊ ಕಾಮನ್ ನಾವೇನ್ ಮಾಡ್ತಿರ್ತೀವಿ? ಮಿಸ್ಟೇಕ್ ಅನ್ನ ಮಾಡ್ತಿರ್ತೇವೆ. ಅವುಗಳನ್ನು ಸರಿಪಡಿಸ್ಕೊಂಡು ಹೋದಾಗ ನಾವು ಹೆಚ್ಚು ಯಾವುದೇ ಮಿಸ್ಟೇಕ್ ಇಲ್ಲದೆ ನಾವು ಒಂದು ಭಾಷೆಯನ್ನ ಕಲಿಯಬಹುದು. ಮಿಸ್ಟೇಕ್ಸ್ ಆರ್ ಕಾಮನ್, ಬಟ್ ವಿ ಹ್ಯಾವ್ ಟು, ವಿ ನೀಡ್ ಟು ರೆಕ್ಟಿಫೈ ದಮ್, ವಿ ನೀಡ್ ಟು ಕರೆಕ್ಟ್ ದಮ್ ವೈಲ್ ಯೂಸಿಂಗ್ ಇನ್ ಸ್ಪೋಕನ್ ಆರ್ ಇನ್ ರಿಟನ್ ಲ್ಯಾಂಗ್ವೇಜ್. ಅವನು ಸರಿಪಡಿಸ್ಕೊಂಡು ಹೋದಾಗ ಭಾಷೆ ಇನ್ನೂ ಕೂಡ ನಾವು ಚೆನ್ನಾಗಿ ಕಲಿಬಹುದು. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ಇಟ್ಸ್ ಮತ್ತು ಇಟ್ಸ್ ಏನು ವ್ಯತ್ಯಾಸ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಾಳೆ ಒಂದು ಇದೇ ತರ ಒಂದು ಕಾನ್ಸೆಪ್ಟ್ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ, ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಅಂಡ್ ಡೂ ಕಮೆಂಟ್ಸ್ ವೆರೆವರ್ ಇಟ್ ಈಸ್ ನೆಸೆಸರಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.